ನಮ್ಮ ಮಕ್ಕಳ ಮನದಾಳದಲ್ಲಿ ಹುದುಗಿಟ್ಟಿತ್ತು ಇಷ್ಟು ದಿವಸದಿಂದ ಅದನ್ನ ಅವರು ಹೊರಗಡೆ ತೆಗೆದುಕೊಂಡು ಅನುಭವಿಸಿ ಮತ್ತೆ ಮಕ್ಕಳು ಶಾಲೆಗೆ ಬರುವಂತ ಇದಕ್ಕಿಂತ ಇನ್ನೊಂದು ದೊಡ್ಡ ವಿಚಾರ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಅಂತ ನನಗೆ ಅನಿಸುತ್ತೆ ನಮ್ಮ ಮನೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ವಿ ಆದರೆ ಇವತ್ತು ನಿಜವಾಗ್ಲೂ ಕೂಡ ಮಕ್ಕಳಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಕೋವಿಡ್ ನಿಂದ ಇವತ್ತು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇದನ್ನ ನಾವು ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡ್ತೀವಿ ಇದು ಯಶಸ್ವಿ ಆಗಬೇಕು ಕೋವಿಡ್ ಕಮ್ಮಿ ಆಗಬೇಕು ಯಶಸ್ವಿ ಆಗಬೇಕು ಮತ್ತೆ ಗಡಿ ಜಿಲ್ಲೆಗಳಲ್ಲಿ ಏನು ನಾವು ಇದು ಮಾಡಿದೆವು 2% ಕ್ಕಿಂತ ಕಮ್ಮಿ ಆದ ತಕ್ಷಣ ಅಲ್ಲಿನೂ ಕೂಡ ಶಾಲೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅದು ಕೂಡ ಕಡಿಮೆ ಆಗ್ತಿದೆ ಆ ಗಡಿ ಜಿಲ್ಲೆಯಲ್ಲಿ ಬರುವಂತ ಒಂದು ವಾರದಲ್ಲಿ ಪೂರ್ಣ ಕಡಿಮೆ ಆಗ್ತಿದೆ ಅನ್ನುವಂತ ನಿರೀಕ್ಷೆ ಇದೆ ಆ ನಿರೀಕ್ಷೆ ತಕ್ಕಾಗಿ ಆದರೆ ಅಲ್ಲಿನೂ ಕೂಡ ಪ್ರಾರಂಭ ಮಾಡಬೇಕು ಹಂತ ಹಂತವಾಗಿ ಅನ್ನುವಂತ ತೀರ್ಮಾನವನ್ನು ಮಾಡಿದ್ದೇವೆ ಅದಲ್ಲದೆ ಎಕ್ಸ್ಪರ್ಟ್ಸ್ ಕಮಿಟಿ ಅವರಿಗೆ ಪ್ರೈಮರಿ ಸ್ಕೂಲ್ಗಳನ್ನು ಯಾವ ರೀತಿ ತೆಗಿಬೇಕು 1ರಿಂದ 8ನೇ ಅನ್ನುವಂತದ್ದನ್ನು ಕೂಡ ವರದಿಯನ್ನು ಕೊಡಿ ಅಂತ ಹೇಳಿದ್ದೇವೆ ಈ ತಿಂಗಳು ಕೊನೆಯಲ್ಲಿ ನಾವು ಟೋಟಲ್ ಕೋವಿಡ್ ಅನ್ನು ರಿವ್ಯೂ ಮಾಡುವಂತ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲ್ ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡ್ತೇವೆ ಎಕ್ಸ್ಪರ್ಟ್ಸ್ ಅವರ ಡೈರೆಕ್ಷನ್ ಪ್ರಕಾರ ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಒಟ್ಟಾರೆ ನನಗೆ ನನ್ನ ಸಹೋದ್ಯೋಗಿಗಳಿಗೆ ನಮ್ಮ ಶಾಸಕರಿಗೆ ಎಲ್ಲ ಪಕ್ಷದ ಶಾಸಕರಿಗೆ ಇವತ್ತು ಸಂತೋಷದ ದಿನ ಇನ್ನು ಆಡಳಿತಾತ್ಮಕವಾಗಿ ಎಲ್ಲ ಅಧಿಕಾರಿಗಳಿಗೆ ಸಂತೋಷದ ದಿನ ಶೈಕ್ಷಣಿಕವಾಗಿ ಟೀಚರ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಕೂಡ ಇವತ್ತು ಅವರು ಸ್ವತಂತ್ರ ದಿನ ಆಚರಣೆಯಲ್ಲಿ ಎಷ್ಟು ಸಂಭ್ರಮ ಇದೆ ಆ ಸಂಭ್ರಮ ಇವತ್ತು ನಾವು ನೋಡ್ತಾ ಇದ್ದೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ